ಹಾಕೋದಲ್ಲ, ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ ಇನ್ ಮುಂದೆ ಪೊಲೀಸರು ಕೂಡ ದಂಡವನ್ನ ಹಾಕ್ತಾರೆ. ಮಾಸ್ಕ್ ಅನ್ನ ಹಾಕಿಲ್ಲ, ಮಾಸ್ಕ್ ಅನ್ನ ಯಾರು ಹಾಕಲ್ಲ ಅವರಿಗೆ ದಂಡವನ್ನ ಹಾಕಬೇಕು ಅಂತ ಸ್ಪೆಷಲಿ ಮಾರ್ಷಲ್ ಗಳನ್ನೆಲ್ಲ ನೇಮಕ ಮಾಡಲಾಗಿತ್ತು. ಆದ್ರೆ ಇನ್ ಮುಂದೆ ಮಾರ್ಷಲ್ ಗಳು ಮಾತ್ರ ಅಲ್ಲ, ಪೊಲೀಸರು ಕೂಡ ದಂಡ ಹಾಕ್ತಾರೆ. ಪೊಲೀಸರು ಕೂಡ ದಂಡ ಹಾಕ್ತಾರೆ ಅಂದ್ರೆ ಈಜಿಯಾಗಿ ಸಿಕ್ಕಾಕೊಂಡು ಬಿಡ್ತಾರೆ. ಯಾಕಂದ್ರೆ ಎಷ್ಟೋ ಕಡೆ ಮಾರ್ಷಲ್ ಗಳು ಇರೋದಿಲ್ಲ, ಆದ್ರೆ ಪೊಲೀಸರು ಎಲ್ಲಾ ಕಡೆ ಇರ್ತಾರೆ. ಈಜಿಯಾಗಿ ಸಿಕ್ಕಾಕೊಂಡು ಬಿಡ್ತೀರಾ, ಮಾಸ್ಕ್ ಅನ್ನ ಹಾಕಿಲ್ಲ ಅಂದ್ರೆ ಎಲ್ಲಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಂಡ ಹಾಕುವಂತ ಅಧಿಕಾರವನ್ನ ಈಗ ನೀಡಲಾಗಿರುವಂತದ್ದು. ಠಾಣೆಗಳಿಗೆ ದಂಡ ವಿಧಿಸುವಂತ ಮಿಷನ್ ಅನ್ನ ಕಳಿಸಿದ್ದಾರೆ ಪೊಲೀಸ್ ಕಮಿಷನರ್. ಒಂದೊಂದು ಸ್ಟೇಷನ್ ಗೆ ಒಂದೊಂದು ದಂಡದ ಮಿಷನ್ ಅನ್ನ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರು. ಇವತ್ತಿಂದ ಆಯಾ ಠಾಣೆಯಲ್ಲಿ ರೂಲ್ಸ್ ಅನ್ನ ಪಾಲನೆ ಮಾಡಲಾಗುತ್ತೆ, ಇಲ್ದಿದ್ರೆ ದಂಡವನ್ನ ಹಾಕುವಂತೆ ಕಮಿಷನರ್ ಎಲ್ಲಾ ಸ್ಟೇಷನ್ ಗಳ ಇನ್ಸ್ಪೆಕ್ಟರ್. ನೀವು ಗಮನಿಸಬೇಕು, ಸ್ಪೆಷಲಿ ಬೆಂಗಳೂರಿನಲ್ಲಂತೂ ಸಾಕಷ್ಟು ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ. ಸ್ಪೆಷಲಿ ಇಲ್ಲಿ ಬೆಂಗಳೂರಿನಲ್ಲೇ ಜಾಸ್ತಿ ಪ್ರಕರಣಗಳು ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಸೇರುವಂತ ಪ್ರದೇಶಗಳು ಯಾವ್ದಪ್ಪ ಅಂದ್ರೆ ಒಂದು ಮೆಜೆಸ್ಟಿಕ್, ಮತ್ತೊಂದು ಕೆ ಆರ್ ಮಾರ್ಕೆಟ್. ಸೊ ಹೀಗಾಗಿ ಅಲ್ಲಿಂದನೇ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೆ ಆರ್ ಮಾರ್ಕೆಟ್ ಇಂದ ನಮ್ಮ ಪ್ರತಿನಿಧಿ ಸೌಮ್ಯ ಕಳಸ, ಹಾಗೆ ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕೆ ಆರ್ ಮಾರ್ಕೆಟ್ಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಜನ ಎಚ್ಚೆತ್ಕೊಂಡಿದ್ದಾರಾ, ಮಾರ್ಷಲ್ ಗಳು ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಎಸ್ ಸೌಮ್ಯ, ಈಗ ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡ್ತಾ ಇದೆ ಸರ್ಕಾರ, ಈಗ ಆಲ್ರೆಡಿ ಜಾರಿ ಆಗಿರುವಂತದ್ದು. ಸೊ ಯಾವ ರೀತಿಯಾಗಿದೆ, ನೀವಿರುವಂತ ಒಂದು ಪ್ಲೇಸ್ ನಲ್ಲಿ ಜನರ ಅವೇರ್ನೆಸ್ ಹೇಗಿದೆ, ಮಾರ್ಷಲ್ ಗಳು ದಂಡವನ್ನ ಹಾಕ್ಲಿಕ್ಕೆ ಯಾವ ರೀತಿಯಾಗಿ ರೆಡಿ ಆಗಿದ್ದಾರೆ? ಪೃಥ್ವಿ, ಯಾವಾಗ ಮಾಸ್ಕ್ ಹಾಕೊಳ್ಳದಲ್ಲೇ ಇದ್ರೆ 1,000 ರೂಪಾಯಿ ದಂಡ ಅಂತ ಬಂತು, ಆವಾಗಲೇ ಕೆ ಆರ್ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ನಾವು ನೋಡಿರೋದು. ಮೊದಲೆಲ್ಲ ಯಾರು ಕೂಡ ಅಷ್ಟೊಂದು ಏನು ಮಾಸ್ಕ್ಗಳನ್ನು ಹಾಕೊಳ್ತಾ ಇರಲಿಲ್ಲ, ಆದರೆ ನೀವು ಗಮನಿಸ್ಬೋದು ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡೇ ಓಡಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡುವಂಥವ್ರು ಇರ್ಬೋದು, ಜೊತೆಗೆ ಇಲ್ಲೇ ಬಂದು ಕೊಳ್ಳುವಂತಹ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡೇ ಓಡಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಈಗ ಮಾಡಿರುವಂಥ ಹೊಸ ರೂಲ್ಸ್ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಕೇಳೋಣ. ಒಂದು ವೇಳೆ ಕೊರೋನಾ ಪರೀಕ್ಷೆಗೆ ಒಪ್ಪದಲ್ಲೇ ಇದ್ರೆ 3,000 ರೂಪಾಯಿ ದಂಡ ಫೈನ್ ಹಾಕ್ತಾರೆ ಇನ್ಮೇಲೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ, ಇದು ಒಳ್ಳೇದಾ? ಓಕೆ, ಸೊ ಅವರಿಗೆ ಇನ್ನು ಕನ್ನಡ ಬರೋದಿಲ್ಲ ಅಂತ ಹೇಳಿದ್ರು. ಇಲ್ಲಿರುವಂತ ಮಹಿಳೆಯನ್ನ ಕೇಳೋ ಪ್ರಯತ್ನ ಮಾಡೋಣ. ಇನ್ಮೇಲಿಂದ ಕೊರೋನಾಗೆ ಟೆಸ್ಟ್ ಮಾಡಿಸೋದಕ್ಕೆ ಒಪ್ಕೊಳ್ದಲ್ಲೇ ಇದ್ರೆ 3,000 ರೂಪಾಯಿ ಫೈನ್ ಹಾಕ್ತಾರಂತೆ ಮೇಡಮ್, ಏನ್ ಅನ್ಸುತ್ತೆ ನಿಮ್ಗೆ, ಒಳ್ಳೇದಾ? ನಿಮಗೇನ್ ಅನ್ಸುತ್ತೆ ಫೈನ್ ಹಾಕ್ತಾರೆ? ಇನ್ಮೇಲಿಂದ ಯಾರು ಟೆಸ್ಟ್ ಮಾಡಿಸ್ಕೊಳ್ಳಕ್ ಒಪ್ಪಿಲ್ಲ ಅಂದ್ರೆ ಅವರಿಗೆ ಫಸ್ಟ್ 3,000 ರೂಪಾಯಿ ಫೈನ್ ಹಾಕ್ತಾರೆ, ಆಮೇಲೆ 50,000 ರೂಪಾಯಿ ಫೈನ್ ಹಾಕ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ, ಒಳ್ಳೇದಾ ಹೀಗೆ ಮಾಡಿದ್ರೆ? ಟೆಸ್ಟ್ ಮಾಡ್ಕೊಂಡ್ರೆ ಎಲ್ಲರೂ 4 ಜನ ಒಳ್ಳೇದಾಗತ್ತೆ ಅಷ್ಟೇ. ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರೆ 1,000 ರೂಪಾಯಿ ಫೈನ್ ಇದೆ. ನೀವೇ ಮಾಸ್ಕ್ ಹಾಕೊಂಡಿಲ್ಲ, ಮಾಸ್ಕ್ ಸರಿಯಾಗಿ ಹಾಕೊಂಡಿಲ್ಲ ಅಂದ್ರೆ ಫೈನ್ ಬೀಳುತ್ತೆ. ಸೊ ಎಲ್ಲ ಒಂದ್ ಕಡೆ ಫೈನ್ ಇದ್ರು ಕೂಡ ನೋಡಿ, ಅವ್ರು ಹೇಗೆ ಹೆಲ್ಮೆಟ್ ಹಾಕೊಂಡಿದೀವಿ ಅಂತ ಸುಮ್ಮನಾಗ್ ಬಿಟ್ರು. ಅದೇ ರೀತಿ ಕೆಲವರೆಲ್ಲ ಮಾಸ್ಕ್ ನ ಸರಿಯಾಗಿ ಹಾಕೊಂಡಿಲ್ಲ, ಸುಮ್ನೆ ಕೆಳಗಡೆ ಜಾರಿಸ್ಕೊಂಡಿದ್ದಾರೆ, ಕ್ಯಾಮ್ರಾ ನೋಡಿ ಸರಿಯಾಗಿ ಹಾಕೊಳ್ಳುವಂತ ಒಂದು ಪ್ರಯತ್ನ. ಇಲ್ಲಿರೋರು ಕೂಡ ಅಷ್ಟೇ, ಅಂದ್ರೆ ಮಾರ್ಷಲ್ ಗಳು ಎದುರುಗಡೆ ಕಾಣಿಸಿದ ಕೂಡಲೇ ಮಾಸ್ಕ್ ಹಾಕೊಳ್ತಾರೆ ಅಂದ್ರೆ ಇನ್ನೂ ಸರಿಯಾದ ಮಟ್ಟಿಗೆ ಜನರಲ್ಲಿ ಎಚ್ಚರಿಕೆ ಕಂಪ್ಲೀಟ್ ಆಗಿ ಮೂಡಿಲ್ಲ ಅಂತ ಹೇಳ್ಬೋದು. ಈ ಒಂದು ವಿಚಾರ ಅಂದ್ರೆ ಹೊಸದಾಗಿ ಹಾಕಿರುವಂತ ಫೈನ್ ಏನಿದೆ, ಈ ಫೈನ್ ಹೆಚ್ಚಿನ ಪ್ರಮಾಣದಲ್ಲಿದೆ, ಜೊತೆಗೆ ದೊಡ್ಡ ಮಟ್ಟಿಗಿನ ದಂಡ ಕಟ್ಟಬೇಕು ಅಂತ ಗೊತ್ತಾದಾಗ ಜನ ಎಚ್ಚೆತ್ಕೊಳ್ಳುವಂತ ಒಂದು ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ಈ ಕೆ ಆರ್ ಮಾರ್ಕೆಟ್ ನಲ್ಲಿ ಕೇವಲ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಿಂದನೂ ಜನ ಬರ್ತಾರೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಈ ಒಂದು ರೂಲ್ಸ್ ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ಸಾರ್ವಜನಿಕರು ಹೆಚ್ಚಿರುವಂತ ಸ್ಥಳಗಳೆಲ್ಲ ಇಂಪಾರ್ಟೆಂಟ್. ನಾವ್ ಇಲ್ಲಿರೋ ಒಬ್ಬರನ್ನ ಕೇಳೋಣ. ಸರ್, ಇನ್ ಮುಂದೆ ಯಾರಾದ್ರೂ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪದಲ್ಲೇ ಇದ್ರೆ ಅವರಿಗೆ ಫಸ್ಟ್ 3,000 ರೂಪಾಯಿ ಫೈನ್ ಹಾಕ್ತಾರೆ, ಆಮೇಲೆ 50,000 ರೂಪಾಯಿ ಫೈನ್ ಹಾಕ್ತಾರೆ. ಈ ತರ ಮಾಡಿರೋದು ಒಳ್ಳೇದು ಅಂತ ಅನ್ಸುತ್ತಾ ನಿಮ್ಗೆ? ಸೊ 50,000 ರೂಪಾಯಿ ಫೈನ್ ಹಾಕ್ತಾರೆ, ಅದಕ್ಕೂ ಒಪ್ಪಿಲ್ಲ ಅಂದ್ರೆ ಜೈಲ್ ಇದೆ ಅವರಿಗೆ. ಸೊ ಇನ್ಮೇಲೆ ಜಾಸ್ತಿ ಜನ ಟೆಸ್ಟ್ ಮಾಡಿಸ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತ ಮಾಡಿಸಬೇಕು.
ಸೊ ಜನ ಈ ಫೈನ್ ನ ಅಮೌಂಟ್ ಗೆ ಹೆದರಿ ಇನ್ ಮುಂದೆ ಟೆಸ್ಟ್ ಮಾಡಿಸ್ಕೊಳ್ಳುವಂತ ಒಂದು ಸಾಧ್ಯತೆ ಜಾಸ್ತಿ ಇದೆ ಅಂತ ಜನ ಹೇಳ್ತಾ ಇದ್ದಾರೆ ಇಲ್ಲಿರೋರು. ಓಕೆ ಸೌಮ್ಯ, ಎಸ್ ಕೆಆರ್ ಮಾರ್ಕೆಟ್ ಅಲ್ಲಿ ಗಮನಿಸ್ತಾ ಇದ್ರಲ್ಲ ಸಾಕಷ್ಟು ಜನ ಮಾಸ್ಕ್ ಅನ್ನು ಕೂಡ ಹಾಕಿಲ್ಲ, ಹಾಗೆ ಮಾಸ್ಕ್ ಹಾಕುವಂತ ಸಂದರ್ಭದಲ್ಲೂ ಸರಿಯಾಗಿ ಮಾಸ್ಕ್ ಅನ್ನು ಬಳಸ್ತಾ ಇಲ್ಲ. ಇನ್ನೊಂದ್ ಕಡೆ ಏನಾಗುತ್ತೋ ಏನೋ ಎತ್ತ ಅನ್ನೋದ್ರ ಬಗ್ಗೆ ಟೆನ್ಷನ್ ಇಲ್ಲ ಅನ್ನುವ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ. ನಮ್ಮ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಗಂಗಾಧರ್, ಲಕ್ಷಾಂತರ ಜನ ಸಂಚಾರ ಮಾಡುವಂತಹ ಜಾಗ ಅದು, ಮೇನ್ ಜಾಗ ಅಂದ್ರೆ ಮೆಜೆಸ್ಟಿಕ್, ಅಲ್ಲಿ ಯಾವ ರೀತಿಯಾಗಿದೆ ಅವೇರ್ನೆಸ್, ಇನ್ನ ಈ ಟಫ್ ರೂಲ್ಸ್ ಗಳನ್ನ ಸರ್ಕಾರ ಜಾರಿ ಮಾಡಿದೆಯಲ್ಲ, ಜನ ಏನಂತಾರೆ? ಎಸ್ ಪೃಥ್ವಿ, ಈಗ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಿಟ್ಟಿನಲ್ಲಿ KSRTC ಮತ್ತು BMTC ಮೆಜೆಸ್ಟಿಕ್ನ ಬಸ್ ನಿಲ್ದಾಣಗಳಲ್ಲಿ ಎಲ್ಲ ಕೂಡ ಅವರು ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕಂತ ರೂಲ್ಸ್ ಅನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಈಗ ಏನು 1,000 ರೂಪಾಯಿ ಒಂದು ದಂಡವನ್ನು ಮಾಡಿದ್ರು. ಆನಂತರ ಸಾಕಷ್ಟು ಜನ ಇಲ್ಲಿ ಮಾಸ್ಕ್ ಅನ್ನು ಹಾಕ್ಕೊಂಡು ಓಡಾಡುವಂತಹ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಈಗ ಯಾಕಂದರೆ ಬಸ್ಗಳು ಕೂಡ ಬಸ್ಸನ್ನು ಕೂಡ ಹತ್ಸೋದಿಲ್ಲ, ಅಂದರೆ ಮಾಸ್ಕ್ ಇದ್ರೆ ಮಾತ್ರ ಅವ್ರನ್ನ ಸ್ಯಾನಿಟೈಸ್ ಇದು ಮಾಡಿ ಅವ್ರನ್ನ ಬಸ್ಸನ್ನು ಹಚ್ಕೊಳೋದು ಕೆಲಸ ನೋಡ್ತಾ ಇದ್ದೀವಿ. ಬಟ್ ಆದರೆ ಈಗ ಏನು ತಪ್ಪ ಅಂದರೆ ಕೋವಿಡ್ ಟೆಸ್ಟ್ ಮಾಡಿಸ್ಕೊಡ್ದಿದ್ರೆ ಅಂಥವ್ರಿಗೆ 3,000 ದಂಡ ಅಂತ ಸರ್ಕಾರ ಹೊಸ ರೂಲ್ಸ್ ಮಾಡಿದೆ. ಬಟ್ ಆದರೆ ದಿನದಿಂದ ದಿನಕ್ಕೆ ಸುಮಾರು ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ 5,000 ಕೇಸ್ಗಳು ರೀಚ್ ಆಗಿರುವಂಥದ್ದು. ಬಟ್ ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಕೇಳೋಣ, ಅವರೇ ಮಾತಾಡ್ಸೋಣ. ಸರ್, ಈಗ ಗೌರ್ಮೆಂಟು ಏನು ಟೆಸ್ಟು ಕೋವಿಡ್ ಟೆಸ್ಟ್ ಮಾಡಿಸ್ಕೊಡಿದ್ರೆ 3,000 ದಂಡ ಅಂತ ಒಂದು ಕಾನೂನು ಅಸ್ತ್ರ ಇದೆ, ಮೊನ್ನೆ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ದಂಡ ಹಾಕಿದ್ರೆ ಕೊರೋನಾ ಹೋಗ್ಬಿಡ್ತಾ? ದಂಡ ಹಾಕಿಬಿಟ್ರೆ ಕೊರೋನಾ ಹೋಗ್ಬಿಡ್ತಾ? ಟೆಸ್ಟ್ ಫಸ್ಟು ಸರ್ಕಾರದಿಂದ ಮಾಡಬೇಕು, ಒಳ್ಳೇದು ಜನರಿಗೆ ಒಳ್ಳೇದು ಮಾಡಿ ಆಮೇಲೆ ಏನಾದರೂ ಮಾಡಲಿ. ಹಾಂ, ಅವು ಸುಮ್ಮನೆ ಕೊರೋನಾ ಇದೆ ಅಂತ ಸುಮ್ಮನೆ ಯಾರಿಗೆ ಬೇಕಲ್ದವ್ರಿಗೆ ದಂಡ ಹಾಕ್ಬಿಟ್ರೆ ಏನು ಬಂತು? ಓಕೆ, ಹಾಂ. ಅಲ್ಲ, ಈಗ ಹೊಸದಾಗಿ ಗೌರ್ಮೆಂಟ್ ಏನು ಮಾಡಿದ್ದಾರೆ ಅಂದರೆ ಏನು ಸಿಂಪ್ಟಮ್ಸ್ ಅಂದರೆ ಏನು ಜ್ವರ ಇರ್ಬೋದು, ನೆಗಡಿ ಇರ್ಬೋದು, ಇಂಥವ್ರು ಟೆಸ್ಟ್ ಮಾಡಿಸ್ಕೋಬೇಕು. ಟೆಸ್ಟ್ ಮಾಡ್ಕೊಂತಾರೆ ಸ್ವಾಮಿ, ಮನೇಲಿ ಟೆಸ್ಟ್ ಮಾಡ್ಕೊಂತಾರೆ. ಅವ್ರಿಗೇನು ಅವ್ರಿಗೆ ಗೊತ್ತಿರಲ್ಲ ಅವ್ರ ಜೀವ ಹೋಗುತ್ತೆ ಅನ್ನೋದು ಭಯ ಇರಲ್ಲ ಯಾರಿಗೂ, ಅವರು ಮಾಡಿಸ್ಕೊಳ್ತಾರೆ ಡಾಕ್ಟರ್ ಹತ್ರ ಹೋಗಿ. ಗೌರ್ಮೆಂಟ್ ಏನು ಮಾಡೋದು ಬೇಡ, ಅವರೇ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೇದಾ? ಏನು ಮಾಡ್ತದೆ ಗೌರ್ಮೆಂಟ್, ಯಾರಿಗೆ ಉಳಿಸಿದೆ? ಎಲ್ಲಿ ಹೋಗ ಜೀವ ಉಳಿಸ್ತಾಕ ಅದು ಗೌರ್ಮೆಂಟು. ಸುಮ್ಮನೆ ಕೇಳ್ತಾರೆ ಸೆನೆ, ನೋಡ್ತಾರೆ ಅವ್ರಿಗೆ ಬೇಕು ದುಡ್ಡು. ಎಸ್, ಇವರು ವೃದ್ಧರು ಆಕ್ರೋಶಭರಿತರಾಗಿ ಹೇಳ್ತಾರಂಥದ್ದು ಅಂದರೆ ಎಲ್ಲ ಕೂಡ ಅಂದರೆ ವಸೂಲಿ ಮಾಡೋಕ್ಕೆ ಸರ್ಕಾರ ನಿಂತಿದೆ, ಯಾವುದೇ ರೀತಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. ಸದ್ಯ ಇಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮತ್ತೆ ಈಗ ಮಾಸ್ಕ್ ಬಗ್ಗೆ ಒಂದು ಅವೇರ್ನೆಸ್ ಗೌರ್ಮೆಂಟ್ ಮೂಡಿಸ್ತಾ ಇದೆ. ಸದ್ಯ ಇದೀಗ ಟೆಸ್ಟ್ ಮಾಡಿಸ್ಕೊಳ್ಳಿಲ್ಲ ಅಂದರೆ ಸಿಂಪ್ಟಮ್ಸ್ ಇರೋರು ಅಂಥವ್ರಿಗೆ 3,000 ದಂಡ ಅಂತ. ಇದ್ರ ಬಗ್ಗೆ ನಿಮಗೆ ಏನು ಹೇಳ್ತೀರಿ? ಸಿಂಪ್ಟಮ್ಸ್ ಇದೆ ಅಂತಂದರೆ ಚೆಕ್ ಮಾಡ್ಸ್ಕೊಳಕ್ಕೆ ಹೋಗ್ಲಿ, ಅದು ರೆಸ್ಪಾನ್ಸಿಬಿಲಿಟಿ. ನಮ್ಮ ಸ್ಟೇಟಲ್ಲಿ ಇದೀವಿ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಹೋಗಿ ಚೆಕ್ ಮಾಡ್ಸ್ಕೊಂಡ್ಲು ಕಂಪಲ್ಸರಿ. ಅವ್ರು ಚೆಕ್ ಮಾಡ್ಕೊಳ್ಳಿಲ್ಲದೆ ಎಲ್ಲರೂ ಓಡಾಡ್ತೀರ, ಮತ್ತೆ ಅವರಿಂದ ಇನ್ನೊಬ್ರಿಗೆ ಬರುತ್ತೆ, ಮತ್ತೆ ಅವರಿಂದ ಇನ್ನೊಬ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಚೆಕ್ ಮಾಡಿಸ್ಕೊಳ್ಳೋದು ಮಾಡ್ಕೊಳ್ಳೇಬೇಕು. ಮಾಸ್ಕ್ ಬಗ್ಗೆ ಏನು ಹೇಳ್ತೀರಿ? ಈಗ 1,000 ರೂಪಾಯಿ ದಂಡ ಹಾಕೋಕೆ. ಹಾಂ, ಮಾಸ್ಕ್ ಹಾಕೊಂಡಿರ್ತಾರೆ, ಲೈಕ್ ಇವಾಗ ಸಫೋಕೇಟ್ ಆಗೇ ಆಗುತ್ತೆ, ಯಾವಾಗಲೂ ಹಾಕೊಂಡಿರೋಕ್ಕಾಗಲ್ಲ. 1 ನಿಮಿಷ ತೆಗ್ದು ಉಸಿರಾಡೋಕ್ಕಾಗ್ತಿಲ್ಲ ಅಂತ 1 ನಿಮಿಷ ತೆಗೆದ್ರೆ ಪರವಾಗಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ಲೈಕ್ ಫುಲ್ಲು ತೆಗ್ದೇ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಫೈನ್ ಹಾಕಿದ್ರೆ ಪರವಾಗಿಲ್ಲ. 1 ನಿಮಿಷ ತೆಗ್ದು ಮತ್ತೆ ಹಾಕೊಳ್ಳೋರ್ತಾರೆ, ಅಂಥವ್ರಿಗೆಲ್ಲ ಫೈನ್ ಹಾಕಿದ್ರೆ ಅದು ಯಾವ ರೀತಿ ಸರಿ ಅಂತ ಗೊತ್ತಿಲ್ಲ ನನಗೆ. ವಿದ್ಯಾರ್ಥಿ ಕೂಡ ಈ ಮಾಸ್ಕ್ ಬಗ್ಗೆ ಅಂದರೆ ಒಳ್ಳೆ ಅಂದರೆ ಸರ್ಕಾರ ಕೂಡ ಅವೇರ್ನೆಸ್ ತಗೊಳ್ತಾ ಇದೆ. ಬಟ್ ಆದರೆ ಎಲ್ಲರೂ ಕೂಡ ಅವರ ಜವಾಬ್ದಾರಿ ಅದು, ಏನು ಸಿಂಪ್ಟಮ್ಸ್ ಇದ್ದಂಥ ಸಂದರ್ಭದಲ್ಲಿ ಅವರು ಚೆಕ್ ಮಾಡಿಸ್ಕೊಳ್ಬೇಕು ಅಂತ. ಆಟೋ ಡ್ರೈವರ್ ಇದ್ದಾರೆ, ಅವ್ರು ಮಾತಾಡ್ತಾರೆ. ಸರ್, ಈಗ ಮಾಸ್ಕ್ ಹಾಕಿಲ್ಲ ಅಂತ ಹೇಳಿದ್ರೆ 1,000 ರೂಪಾಯಿ ದಂಡ ಅಂತ ಹೇಳಿದರು. ಈಗ ಕೇಸಸ್ ಜಾಸ್ತಿ ಆಗ್ತಾ ಇದೆ, ಈ ಸಿಂಪ್ಟಮ್ಸ್ ಇರುವಂಥವ್ರು ಚೆಕ್ ಮಾಡಿಸ್ಬೇಕು ಅಂತ. ಇದ್ರ ಬಗ್ಗೆ ಏನೇನು ಹೇಳ್ತೀರಿ? ಸರ್, ಮಾಸ್ಕ್ ಕಂಪಲ್ಸರಿ ಹಾಕ್ಬೇಕು, ಪರವಾಗಿಲ್ಲ ಸರ್. ಅದಕ್ಕೆ ದಂಡ ಅಂತ 1,000 ರೂಪಾಯಿ ವಸೂಲಿ ಮಾಡೋದು ಅದು ತುಂಬ ಇದಾಗ್ತದೆ ಸರ್. ಇವಾಗ ತುಂಬ ಜನಕ್ಕೂ ಕಷ್ಟ ಆಗೋದು. ಟೆಸ್ಟ್ ಬಗ್ಗೆ ಏನು ಹೇಳ್ತೀರಿ? ಎಲ್ಲರೂ ಕೂಡ ಅಂದರೆ ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೋಬೇಕು ಇರೋ ಸಿಂಪ್ಟಮ್ಸ್ ಇರೋರು ಅಂತ, ಅದ್ರ ಬಗ್ಗೆ ಮಾಡಿಸ್ಕೋಬೇಕು ಸರ್. ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಳ್ಲೇಬೇಕು, ಅದರಿಂದ ಇದೆ. ಮತ್ತು ಅದು ನಮ್ಗೆ 5,000 ಪರಿಹಾರ ಕೊಡ್ತೀನಿ ಅಂದರೆ ಅದನ್ನು ಏನೂ ಕೊಡ್ತಾ ಇಲ್ಲ, ಆದರೆ 1,000 ರೂಪಾಯಿ. ಎಸ್, ಅಂದರೆ ಎಲ್ಲರೂ ಕೂಡ ಅಂದರೆ ಈಗ ಮಾಸ್ಕ್ ಕೂಡ ಕಡ್ಡಾಯ ಮಾಡೋದು ಒಳ್ಳೆಯದು, ಬಟ್ ಆರೋಗ್ಯದ ದೃಷ್ಟಿಯಿಂದ ಕೂಡ ಇದು ಮಾತ್ರ ಮಾಡ್ಕೊಳ್ತಾ ಇರೋದಂಥದ್ದು ಅಂತ. ಅದಲ್ಲದೆ ಸರ್ಕಾರ ಈಗ ಏನು ಈ ಬಗ್ಗೆ ಅಂದರೆ ಈಗ ಅಂದರೆ ಏನು ಈಗ 3,000 ರೂಪಾಯಿ ದಂಡವನ್ನು ಹಾಕ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಆದರೂ ಕೂಡ ಒಂದು ಸ್ವಾಗತಾರ್ಹ, ಎಲ್ಲರೂ ಕೂಡ ಆರೋಗ್ಯ ಟೆಸ್ಟ್ ಮಾಡ್ಸ್ಕೊಂಡು ಒಳ್ಳೆಯದು ಅಂತ. ಇಲ್ಲಿ ಮಹಿಳೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ, ಅವ್ರು ಇದ್ರ ಬಗ್ಗೆ ಹೇಳ್ತಾರೆ ಅಂತ. ಮೇಡಮ್, ಈಗ ಗೌರ್ಮೆಂಟು ಟೆಸ್ಟ್ ಮಾಡಿಸ್ಕೊಳ್ತಿದ್ರೆ 1,000 ರೂಪಾಯಿ ದಂಡ ಹಾಕಿ, ಇದ್ರ ಬಗ್ಗೆ ಹೇಳ್ತೀವಿ. 1,000 ರೂಪಾಯಿ ಅಂದರೆ ಮಾಸ್ಕ್ ಹಾಕ್ದಿದ್ದವ್ರಿಗೆ, ಅದಲ್ಲದೆ ಈಗ ಕೋವಿಡ್ ಅಂದರೆ ಸಿಂಪ್ಟಮ್ಸ್ ಇರುವಂಥವ್ರು ಕೂಡ ತಪಾಸಣೆ ಮಾಡಬೇಕು ಅಂದರೆ 1,000 ರೂಪಾಯಿ ದಂಡ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಹಾಕಿದ್ರೆ ಒಳ್ಳೆಯದು, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಈಗ ಟೆಸ್ಟ್ ಬಗ್ಗೆ ಏನು ಹೇಳ್ತೀರಿ? ಸಿಂಪ್ಟಮ್ಸ್ ಇದ್ದವ್ರು ಕಂಪಲ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಮಾಡಿಸ್ಕೊಂಡ್ರೆ ಒಳ್ಳೆಯದು ಕೋವಿಡ್ ಟೆಸ್ಟ್. ಎಸ್, ಪೃಥ್ವಿ ಅಂದರೆ ಅವರು ಕೂಡ ಹೇಳ್ತಾರಂಥದ್ದು ಸಿಂಪ್ಟಮ್ಸ್ ಇರುವಂಥವ್ರು ಮಾಡಿಸ್ಕೊಳ್ಳೇಬೇಕಾಗುತ್ತೆ, ಎಲ್ಲರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು, ಸರ್ಕಾರ ಒಳ್ಳೆ ಕೂಡ ರೂಲ್ಸ್ ತಗೊಳ್ತಾ ಇದೆ. ಬಟ್ ಆದರೆ ಎಲ್ಲ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕಿದ್ರೆ ನನಗೆ ಈಗ ಕೇಸಸ್ ಜಾಸ್ತಿ ಆದಾಗ ಈ ಥರ ಆ್ಯಕ್ಷನ್ ತಗೊಳ್ತಾರಂಥದ್ದು ಅವರೆಲ್ಲ ಸಾರ್ವಜನಿಕರ ಮಾತಾಗಿದೆ ಪೃಥ್ವಿ.